Hi friends, I am Puneet. Welcome to my Unacademy. So ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನಾವು ಗವರ್ನಮೆಂಟ್ ಸ್ಕೀಮ್ಸ್ ನ ಪಾರ್ಟ್ 8 ಇದು ಗವರ್ನಮೆಂಟ್ ಸ್ಕೀಮ್ಸ್ ಏನು ಸೀರೀಸ್ ಮಾಡ್ತಾ ಇದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಪಾರ್ಟ್ 8 ನ ನೋಡೋಣ. ಇದು ಏಪ್ರಿಲ್ 2019 ರಿಂದ ಮಾರ್ಚ್ 2020 ರ ತನಕ ಏನೇನ್ ಸ್ಕೀಮ್ಸ್ ಇತ್ತು. ಸೊ ಇದನ್ನ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಕೆಎಎಸ್ ಮತ್ತೆ ಯುಪಿಎಸ್ಸಿ ಪ್ರಿಪೇರ್ ಆಗ್ತಾ ಇದ್ದಾರೆ. ಮತ್ತೆ ಎಫ್ಡಿಎ ಎಸ್ಡಿ ಗೆ ಕೂಡ PSI ಗೆ ಕೂಡ ಇದು ಹೆಲ್ಪ್ ಆಗ್ತಕ್ಕಂತದ್ದು. सो ನೀವು ಪ್ರಬಂಧ ಬರೆಯೋದಾಗಲಿ ಆನ್ಸರ್ ರೈಟಿಂಗ್ ಆಗಲಿ ಮತ್ತೆ ನಿಮಗೆ ಆಬ್ಜೆಕ್ಟಿವ್ ಟೈಪ್ಸ್ ಕ್ವೆಶ್ಚನ್ಸ್ ಆಗಲಿ ಪ್ರತಿಯೊಂದಕ್ಕೆ ಹೆಲ್ಪ್ ಆಗುತ್ತೆ. ಸೋ ಇವತ್ತು ನಾವು ಮಿನಿಸ್ಟ್ರಿ ಆಫ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಅಂಡ್ ಎಂಟರ್‌ಪ್ರೆನ್ಯೂರ್‌ಶಿಪ್ ನೋಡ್ತಾ ಇದೀವಿ. ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಅಂಡಲ್ಲಿ ಏನಿದೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಇವಾಗಿನ ಪರಿಸ್ಥಿತಿಯಲ್ಲಿ ನಾವು ಜಾಬ್ ರಿಕ್ವೈರ್ಮೆಂಟ್ ಗೆ ನಮ್ಮ ಸ್ಕಿಲ್ಸ್ ಚೆನ್ನಾಗಿರಬೇಕು. ನಾವು ಓದೋದೇ ಒಂದು, ನಮಗೆ ಅಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳೋದೇ ಒಂದಾಗುತ್ತೆ. सो नावेन थियरिटिकल ओदिर्तीवि नम प्रैक्टिकल आगि स्किल्स ना डेवलप ಮಾಡ್ಕೋಬೇಕಾಗುತ್ತೆ. सो ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ಸರ್ಕಾರ ಏನೇನೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಸೋ ಅದನ್ನ ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೋ ಇಲ್ಲಿ ವಿಡಿಯೋಗೆ ಹೋಗಿದ ಮುಂಚೆ ನಿಮಗೆ ಗೊತ್ತು ಅನ್ ಅಕಾಡೆಮಿ ಇದು ಆನ್ಲೈನ್ ಪ್ಲಾಟ್‌ಫಾರ್ಮ್. ಇಲ್ಲಿ 30 ಕ್ಕಿಂತ ಅಧಿಕ ನಿಮಗೆ ಎಜುಕೇಟರ್ ಸಿಗ್ತಾರೆ. ನೀವು ಪ್ಲಸ್ ಕೋರ್ಸ್ ನ ಆಕ್ಸೆಸ್ ಮಾಡಬಹುದು. ಸೋ ದಟ್ ನಿಮಗೆ PDF ಸಿಗುತ್ತೆ. ಎಷ್ಟು कोर्सेस कंप्रेहेंसिव कोर्सेस बिल्ड आगिरुत्ते मत्ते निम्म बेसिक्स कवर आगुत्ते. निम्म पर डे 18 रूपायि बीळुत्ते. लाइव डाउट क्लियरिंग सेशन्स कूड इर्तवे. निमगे स्ट्रक्चर्ड अंड फ्री स्पेशल क्लासेस कूड इर्तवे. EMI पेमेंट ऑप्शन्स मुखांतर कूड नीवु तगोबहुदु. अदु मुंदे तिळिस्तीनि एनु अंत. सो नानु अन अकाडेमियल्लि ऑलरेडी गवर्नमेंट स्कीम्स इदु 8ನೇ पार्ट जोतेगे कर्नाटकद ओंदु एनु जियोग्रफी ऑलरेडी कंप्लीट आगिदे. 4+1 विडियो 4 निमगे कर्नाटकद सीरीस जियोग्रफी मैप थ्रू मत इन्नोंदु कर्नाटकद सेंसस. सो इदु कूड निमगे सिगतक्कंतद्दु. कमेंट सेक्षन अल्ली कमेंट माडिद्रे अदर लिंक्स कूड प्रोवैड माड्तारे. जोतेगे नानु इवाग ಹೊಸದಾಗಿ पॉलिटिक्स बग्गे संविधान मत्तु राजकीय लास्ट 1 इयर करंट अफेयर अल्ली ಏನೇನ್ ಬಿಲ್ ಬಂತು, ಏನೇನ್ ಸಂಸ್ಥೆಗಳಾಯಿತು, ಯಾರು ಅಪಾಯಿಂಟ್ ಆಯಿತು, ಯಾವ ಆರ್ಟಿಕಲ್ ಅಥವಾ ಯಾವ ವಿಧಿ ಅಂಡರ್ ಅಲ್ಲಿ ಅಪಾಯಿಂಟ್ ಆಗಿದೆ, ಸೋ ಏನೇನು ಬೆಳವಣಿಗೆ ಆಗಿದೆ, ಏನಾದರೂ ಬಿಲ್ಸ್ ಕ್ರಿಯೆ ಬಂದಿದ್ಯಾ, ಯಾವದಾದರೂ ತಿದ್ದುಪಡಿ ಆಗಿದ್ಯಾ, ಯಾವದಾದ್ರು ಕಾಯ್ದೆಗಳಾಗಿದ್ಯಾ, ಇದನ್ನ ಈ ಒಂದು ವರ್ಷದಲ್ಲಿ ಆಗಿರತಕ್ಕಂತದನ್ನ ತಗೊಂಡು ಬಂದಿದ್ದೀನಿ. ಆಲ್ರೆಡಿ ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಆಗಿದೆ. ನೀವು ಅದನ್ನು ಕೂಡ ನೋಡಬಹುದು. ಹೀಗೆ ನೆಕ್ಸ್ಟ್ ಪಾರ್ಟ್ 2 ಪಾರ್ಟ್ 3 ಹೀಗೆ ಇದನ್ನು ಕೂಡ ಕಂಪ್ಲೀಟ್ ಮಾಡೋಣ. ಸೋ ಜೊತೆಗೆ ನಾನು ಅನ್ ಅಕಾಡೆಮಿಲಿ ನಿಮಗೆ ಮೆಂಟಲ್ ಅಬಿಲಿಟಿ ಕೂಡ ಮಾಡಿದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ. ಯು ಕ್ಯಾನ್ ಫಾಲೋ ದಟ್ ಆಲ್ಸೋ. ಮತ್ತೆ ಈ ಹೆಂಗೆ ಆಪ್ ನ ಇನ್‌ಸ್ಟಾಲ್ ಮಾಡೋದು ಅಂದ್ರೆ ನೀವು ಅನ್ ಅಕಾಡೆಮಿ ಲರ್ನಿಂಗ್ ಆಪ್ ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಪ್ಲೇ ಸ್ಟೋರ್ ಇಂದ ಮಾಡ್ಕೊಂಡು ಇನ್‌ಸ್ಟಾಲ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇದು ಬರುತ್ತೆ. ಇಲ್ಲಿ ನೀವು KPSC ಅಂತಕ್ಕಂತದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೋ KPSC ಲಿ ಕರ್ನಾಟಕ PSI ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಮೊಬೈಲ್ ಅಲ್ಲೇ ಮಾಡಬಹುದು. ಸೋ ಮೊಬೈಲ್ ಥ್ರೂನೇ ನೀವು ಎಲ್ಲಾ ವಿಡಿಯೋಸ್ ನೋಡಬಹುದು. ಇದನ್ನ PDF ಕೂಡ ಡೌನ್ಲೋಡ್ ಮಾಡಬಹುದು. ಇಲ್ಲಿ ನೀವು ಅದರ ಪ್ಲಸ್ ಕೋರ್ಸ್ ಆಕ್ಸೆಸ್ ಮಾಡೋಕೆ per month 1400 ರೂಪಾಯಿ ಆಗುತ್ತೆ. 6 ಮಂತ್ಸ್ ಕಾದ್ರೆ per month 933 ರೂಪಾಯಿ ಬೀಳುತ್ತೆ. 3 मंथ्स करे पर मंथ के 1167 बರುತ್ತೆ. ಆದರೆ 12 ತಿಂಗಳು ಅಂದ್ರೆ 1 ವರ್ಷಕ್ಕೆ ತಗೊಂಡ್ರೆ per month ನಿಮಗೆ 583 ರೂಪಾಯಿ ಬೀಳುತ್ತೆ ಅಷ್ಟೇ. ಸೋ ಪ್ಲಸ್ ಕೋರ್ಸಸ್ ಆಕ್ಸೆಸ್ ಮಾಡಿದ್ರೆ ನೀವು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಯ ಕೋರ್ಸಸ್ ನ ಕೂಡ ನೀವು ನೋಡಬಹುದು. ಲೈಕ್ KS ಆಗಿರಬಹುದು, PSI ಆಗಿರಬಹುದು, FDA ಆಗಿರಬಹುದು, SDA ಆಗಿರಬಹುದು. ಸೋ ಎಲ್ಲಾ ಕೋರ್ಸಸ್ ನೀವು ಆಕ್ಸೆಸ್ ಮಾಡೋಕೆ ಈಜಿ ಆಗುತ್ತೆ. ಸೋ ನಿಮಗೆ ಇದಕ್ಕೆ ರೇಟ್ಸ್ ಕಮ್ಮಿ ಬೇಕು ಅಂದ್ರೆ ನೀವು ನನ್ನ ಒಂದು ರೆಫರಲ್ ಕೋಡ್ ಪುನೀತ್ ಲೈವ್ ಅಂತಕ್ಕಂತದ್ದು ಯೂಸ್ ಮಾಡಿ. ಸೋ ದಟ್ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. PUNEETLIVE ಅಂತ. ಮತ್ತೆ ಅನ್ ಅಕಾಡೆಮಿ ಅವರು KS ಪ್ರಿಲಿಮ್ಸ್ 2020 ಟೆಸ್ಟ್ ಸೀರೀಸ್ ಕೂಡ ಲಾಂಚ್ ಮಾಡಿದ್ದಾರೆ. ನೀವು ಇದನ್ನು ಬೇಕಾದ್ರೆ ಸೆಪರೇಟ್ ಆಗಿ ಪರ್ಚೇಸ್ ಮಾಡಬಹುದು. ನಿಮಗೆ ಕೋರ್ಸಸ್ ಯಾವುದು ಬೇಡ ಅಂದ್ರೆ ಅದಕ್ಕೂ ಕೂಡ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಈ ಒಂದು ಪುನೀತ್ ಲೈವ್ ಅಂತಕ್ಕಂತ ಒಂದು ರೆಫರಲ್ ಕೋಡ್ ನ ಯೂಸ್ ಮಾಡುತ್ತೆ. ಸೋ ಬನ್ನಿ ನಾವು ಇವತ್ತು ಏನು ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಎಂಟರ್‌ಪ್ರೆನ್ಯೂರ್‌ಶಿಪ್ ನೋಡ್ತಾ ಇದೀವಿ. ಅದರ ಏನೇನು ಸ್ಕೀಮ್ಸ್ ಇದೆ ನೋಡ್ಕೊಂಡು ಬರೋಣ. सो ಇದು ಫಸ್ಟ್ ಬಂದು ಸ್ಕಿಲ್ಸ್ ಬಿಲ್ಡ್ ಪ್ಲಾಟ್‌ಫಾರ್ಮ್ ಅಂತ. ಅಂದ್ರೆ ನಮ್ಮ ಕೌಶಲ್ಯಾಭಿವೃದ್ಧಿನ ಒಂದು ಪ್ಲಾಟ್‌ಫಾರ್ಮ್ ಮೇಲೆ ಡೆವಲಪ್ ಮಾಡ್ಕೋಬೇಕು ಅಂತ ಹೇಳಿ. ಏನದು ಸ್ಕಿಲ್ಸ್ ಬಿಲ್ಡ್ ಪ್ಲಾಟ್‌ಫಾರ್ಮ್ ಅಂದ್ರೆ ಏನು? ಇದು ನಿಮಗೆ ಗೊತ್ತು, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಕೆಳಗೆ ಬರ್ತಕ್ಕಂತದ್ದು. ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್‌ಪ್ರೆನ್ಯೂರ್‌ಶಿಪ್ ಮಿನಿಸ್ಟ್ರಿಯಲ್ಲಿ ಬರ್ತಕ್ಕಂತದ್ದು. ಸೋ ಈ ಸ್ಕಿಲ್ ಬಿಲ್ಡ್ ಪ್ಲಾಟ್‌ಫಾರ್ಮ್ ಏನಿದೆ IBM ನ ಸಹಯೋಗದೊಂದಿಗೆ ಈ ಸಚಿವಾಲಯ ತಂದಿರತಕ್ಕಂತದ್ದು. IBM ನಿಮಗೆ IT ಕಂಪನಿ ಗೊತ್ತಿದೆ. IBM ಕಂಪನಿ ಇನ್ ಸಹಾಯದೊಂದಿಗೆ ಮಾಡಿರ್ತಕ್ಕಂಥದ್ದು. ಸೊ ವಾಟ್ ಈಸ್ ದಿಸ್ ಅಂತ ನೋಡೋದಾದ್ರೆ ನಾವು ಇದರಲ್ಲಿ ಪ್ರಮುಖವಾಗಿ ಏನು ಅಂತಂದರೆ ಈ IBM ಏನು ಮಾಡುತ್ತೆ, ಒಂದಷ್ಟು ವಿನ್ಯಾಸ ಕೋರ್ಸ್ನ ಒಂದು ವಿನ್ಯಾಸ ಮಾಡುತ್ತೆ. ಏನು ಕೋರ್ಸು ಅಂತಂದರೆ ಈಗ ಐ ಟಿ ಕೋರ್ಸು, ನೆಟ್ವರ್ಕಿಂಗ್ ಕೋರ್ಸು, ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ ಒಂದು 2 ವರ್ಷದ ಡಿಪ್ಲೊಮಾ ಕೋರ್ಸ್ನ ರೆಡಿ ಮಾಡುತ್ತೆ. ಯಾರಿಗೆ ಐ ಟಿ ಐ ಎಲ್ಲಿ ಇದನ್ನು ರೆಡಿ ಮಾಡಿಕೊಡುತ್ತೆ ಅಂದರೆ ಐ ಟಿ ಐ ಮತ್ತು NSTI ಅಡಿಲಿ ನ್ಯಾಷನಲ್ ಸ್ಕಿಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ, ಮತ್ತು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ, ಕೈಗಾರಿಕಾ ತರಬೇತಿ ಸಂಸ್ಥೆ ಮತ್ತು ರಾಷ್ಟ್ರೀಯ ಕೌಶಲ್ಯ ತರಬೇತಿ ಸಂಸ್ಥೆ ಅಂತ ಕನ್ನಡದಲ್ಲಿ ಕರಿತೀವಿ. ಈ ಸಂಸ್ಥೆ ಅಡಿಯಲ್ಲಿ ಇದನ್ನು ಕೊಡಲಾಗುತ್ತೆ. ಸೊ ಇದು ಏನಕ್ಕೆ ಮಾಡಿರೋದು ಅಂದರೆ ಈಗ ಸಿ ನೀವು ಒಂದು ಕೋರ್ಸ್ನ ಕಂಪ್ಲೀಟ್ ಮಾಡಿ ಬಂದಿರ್ತೀರ, ಒಂದು BSc ಆಗಿರ್ಬೋದು, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಏನೋ ಒಂದು ಆಗಿರ್ಬೋದು, ಬಟ್ ನಿಮಗೆ ಈಗ ಐ ಟಿ ಕಡೆ ಹೋಗಬೇಕು ಅಂತ ಇಟ್ಕೊಂಡಿರ್ತೀರ ಅಂತ ಇಟ್ಕೊಳ್ಳಿ. ಅಲ್ಲಿ ನಿಮಗೆ ಸ್ಕಿಲ್ಸ್ ಮ್ಯಾಚ್ ಆಗ್ತಿರಲ್ಲ, ಅಂದರೆ ನೀವು ಏನು ಥಿಯರಿಟಿಕಲ್ ಓದಿರ್ತೀರ ಅವ್ರಿಗೇನೋ ಸ್ಕಿಲ್ ಬೇಕಾಗಿರುತ್ತೆ, ಎಸ್ಪೆಷಲಿ ಅವ್ರಿಗೆ ಈಗಿನ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಅಂದರೆ ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತೀವಿ, ಅಥವಾ ಕ್ಲೌಡ್ ಕಂಪ್ಯೂಟಿಂಗ್ ಆಗ್ಬೋದು, ನೆಟ್ವರ್ಕಿಂಗ್ ಆಗ್ಬೋದು. ಸೊ ಅದು ಕಂಪ್ಲೀಟ್ ಕಂಪ್ರೆನ್ಸಿವ್ ಡೀಟೇಲ್ಸ್ ಅವ್ರಿಗೆ ಬೇಕಾಗುತ್ತೆ. ಸೊ ಹೀಗೆ ನಮ್ಮ ಒಂದು ಸ್ಕಿಲ್ಸ್ನ ನಿಮಗೆ ಯಾವುದು ಇಂಟ್ರೆಸ್ಟ್ ಇರುತ್ತೆ, ಪರ್ಟಿಕ್ಯುಲರ್ ಆಗಿ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ ಆ ಫೀಲ್ಡ್ನ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಈ ಒಂದು IBM ಅಡಿ ಒಂದು ಕೋರ್ಸ್ನ ರಚನೆ ಮಾಡಿ ಈ ಒಂದು ಇನ್ಸ್ಟಿಟ್ಯೂಟಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಇದು 2 ವರ್ಷದ ಡಿಪ್ಲೊಮಾ ಕೋರ್ಸ್. ಇದನ್ನು ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಕೆಲಸ ಸಿಗುತ್ತೆ. ಮತ್ತು ಯಾಕಂದರೆ ನಿಮಗೆ ಜಾಬ್ ಓರಿಯೆಂಟೆಡ್ ವೃತ್ತಿಪರ ಕೆಲಸ ಅಂತೇನು ಹೇಳ್ತೀವಿ, ಆ ಕೈಗಾರಿಕೆಗಾಗಲಿ ಆ ಒಂದು ಕಂಪ್ನಿಗಾಗಲಿ ನಿಮ್ಮ ಒಂದು ಸ್ಕಿಲ್ ಮ್ಯಾಚ್ ಆಗಬೇಕಾಗುತ್ತೆ. ಸೊ ಅದರಿಂದ ಪ್ರಾಕ್ಟಿಕಲ್ ನಾಲೆಜ್ ತುಂಬ ಬೇಕಾಗುತ್ತೆ. ಇದನ್ನು IBM ಥ್ರೂ ನಮ್ಮ ಕೌಶಲಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಅಂಡರ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಬರೀ ವಿದ್ಯಾರ್ಥಿಗಳಿಗಂದೇ ಅಲ್ಲ, ಅಧ್ಯಾಪಕರಿಗೂ ತರಬೇತಿ ಕೊಡಲಾಗುತ್ತೆ. ಸೊ ದಟ್ ಅವರು ಕೂಡ ಏನು ಕಾಲೇಜುಗಳಲ್ಲಿ ಇದರಗಳಲ್ಲೂ ಕೂಡ ಅವರು ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಕೀಮ್ ಬನ್ನಿ, ಮಹಾತ್ಮ ಗಾಂಧಿ ನ್ಯಾಷನಲ್ ಫೆಲೋಶಿಪ್ ಪ್ರೋಗ್ರಾಮ್. ಸೊ ಇದು ಕೂಡ ಏನಾಗುತ್ತೆ ಅಂದರೆ IIM ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಡಿ ಮಾಡಿರ್ತಕ್ಕಂಥದ್ದು. ಅದು ಬ್ಯಾಂಗ್ಳೂರು IIMB ಅಂತ ಕರಿತೀವಿ. ಇಲ್ಲಿ ನೋಡಿ IIMB ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ B ಅಂದರೆ ಬ್ಯಾಂಗ್ಳೂರು. ಸೊ ಏನಿದು ನಿಮ್ಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ನಿಮಗೆ ಫಸ್ಟ್ ತಲೆಗೆ ಬರೋದೇನು MBE ಕರೆಕ್ಟ್ ಇದೆ. ಸೊ ಈ ಒಂದು IIMB ಏನಾಗ್ತಾ ಇದೆ, ಕೌಶಲ್ಯ ಅಭಿವೃದ್ಧಿ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್, ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಎಂಟ್ರಪ್ರಿನರ್ಶಿಪ್ ಅಡಿಯಲ್ಲಿ ತಂದಿರತಕ್ಕಂಥದ್ದು. IIMB ಬೆಂಗಳೂರಲ್ಲಿರೋದು. ಸೊ ಏನಿದಿರೋದು ಅಂದರೆ ಇದು ಕೂಡ 2 ವರ್ಷಗಳ ಒಂದು ಫೆಲೋಶಿಪ್ ಕಾರ್ಯಕ್ರಮ. ಏನದು ಕಾರ್ಯಕ್ರಮದಲ್ಲಿ ಅಂಡರ್ ಸಂಕಲ್ಪ ಯೋಜನೆ ಅಂಡರಲ್ಲಿ ನಮ್ಮ ಕೌಶಲ್ಯಗಳನ್ನು ವೃದ್ಧಿಸೋದು ಮತ್ತು ಜಾಗೃತಿ ಮೂಡಿಸ್ತಕ್ಕಂಥದ್ದು, ಜ್ಞಾನದ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಇದು ಹೆಂಗೆ ನಡೆಯೋದು ಅಂದರೆ ರಾಷ್ಟ್ರೀಯ, ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರೋ, ಸಿಬ್ಬಂದಿಗಳಿಗೆ ತರೋ ಮೂಲಕ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗುತ್ತೆ. ಸೊ ಇದ್ರ ಬಗ್ಗೆ ನಾವು ಇನ್ನೂ ಡೀಟೇಲ್ ನೋಡೋದಾದರೆ ಇದು ಜಿಲ್ಲಾಡಳಿತದೊಂದಿಗೆ ಆನ್ ಗ್ರೌಂಡ್ ಪ್ರಾಯೋಗಿಕ ಅನುಭವದ ನಿರ್ಮಿತ ಘಟಕವನ್ನು ಹೊಂದಿದೆ. ಅಂದರೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ಒಂದು ಕಂಪ್ರೆನ್ಸಿವ್ ಕೋರ್ಸ್ನ ಕೊಡ್ತಕ್ಕಂಥದ್ದು. ಸೊ ಇದು ಎಸ್ಪೆಷಲಿ ಏನಕ್ಕೆ ಕೊಡ್ತಾರೆ ಇದನ್ನು ಅಂತಂದರೆ ಈಗ ನೋಡಿ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು 20 ಇಲ್ಲಿ ನೋಡಿ ಅರ್ಹತೆ ಇದೆಯಲ್ಲ, ಇಲ್ಲಿದೆ, ಇಲ್ಲಿ ನೋಡಿ ಇಲ್ಲಿ ಅರ್ಹತೆ ಏನಿರಬೇಕು ಅವ್ರಿಗಂದ್ರೆ 21 to 30 ವರ್ಷ ವಯಸ್ಸಿನವರಾಗಿರಬೇಕು, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಪದವಿ ಹೊಂದಿರಬೇಕು ಮತ್ತು ಭಾರತ ಪ್ರಜೆ ಆಗಿರಬೇಕು. ಇಲ್ಲಿ ಒಂದು ಯಾವುದಾದ್ರು ಕ್ಷೇತ್ರಕ್ಕೆ ಹೋಗ್ತದೆ, ಆ ಕ್ಷೇತ್ರದ ಸ್ಥಿತಿ ಮತ್ತು ಅಧಿಕೃತ ಭಾಷೆಯಲ್ಲಿ ಪ್ರಾವೀಣ್ಯತೆ ಹೊಂದಿರಬೇಕು. ಸೊ ಇದು ಅದೇ ಥರ ನಾವೇನೀಗ ಸ್ಕಿಲ್ ಬಿಲ್ಡ್ ಪ್ಲಾಟ್ಫಾರ್ಮ್ ನೋಡಿದ್ವಿ, ಅದೇ ರೀತಿ ಈ IIMB ಥ್ರೂ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರೋಗ್ರಾಮ್ ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಫೆಲೋಶಿಪ್ ಕಾರ್ಯಕ್ರಮ ಅಂತೇಳಿ. ಇದು 2 ವರ್ಷದ ಕೋರ್ಸು. ಇದು ಕೂಡ ಏನು ಸ್ಕಿಲ್ಸ್ ಮ್ಯಾಚಿಂಗ್ ಏನು ಬೇಕೋ ಅದನ್ನು ಮಾಡ್ತಕ್ಕಂಥದ್ದು. ಮತ್ತು ಇಲ್ಲಿ ಮುಖ್ಯವಾಗಿ ನೋಡೋದಂದರೆ ಇದು ಫಸ್ಟು ಪ್ರಾಯೋಗಿಕ ಆಧಾರದ ಮೇಲೆ 75 ಜಿಲ್ಲೆಗಳಿದೆ. ಯಾವ ಯಾವ ರಾಜ್ಯದಲ್ಲಿ ಗುಜರಾತ್, ಕರ್ನಾಟಕ, ಮೇಘಾಲಯ, ರಾಜಸ್ಥಾನ, ಉತ್ತರ ಪ್ರದೇಶ, ಉತ್ತರಾಖಂಡದಂತೆ ಈ ಪ್ರದೇಶಗಳ ರಾಜ್ಯಗಳ 75 ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಹಮ್ಮಿಕೊಳ್ತಾ ಇದ್ದಾರೆ. ಸೊ ಈ ಒಂದು ಸ್ಪೆಸಿಫಿಕ್ ಆಗಿರೋರು ಇದಕ್ಕೆ ಫಿಲ್ ಮಾಡಿ ಈ ಒಂದು ಕಾರ್ಯಕ್ರಮನ ತೊಗೋಬೋದು, ಅಂದರೆ ಕೋರ್ಸ್ನ ತೊಗೋಬೋದು. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕೋರ್ಸು. ಸೊ ಇದೆಲ್ಲ ಈ ಒಂದು ಕರೆಂಟ್ ಅಫೇರ್ಸಲ್ಲಿ ಇರೋದು. ನಿಮಗೆ ಹೆಂಗೆ ಕೇಳ್ತಾರೆ ಕ್ವಶನ್ ಅಪ್ಪ ಅಂತಂದರೆ ಈಗ ಮಹಾತ್ಮ ಗಾಂಧಿ ಫೆಲೋಶಿಪ್ ರಾಷ್ಟ್ರೀಯ ಫೆಲೋಶಿಪ್ ಕಾರ್ಯಕ್ರಮ ಅಂತ ಹಾಕ್ಬೋದು ಆಯಿತಾ. ಹಾಕ್ಬಿಟ್ಟು ನಿಮಗೆ ಇದು ಯಾವ ಸಚಿವಾಲಯದ ಕೆಳಗೆ ಬರ ಈ ಕಾರ್ಯಕ್ರಮ ನ್ಯೂಸಲ್ಲಿ ಅಥವಾ ಈ ಕಾರ್ಯಕ್ರಮದ ಬಗ್ಗೆ ಕೆಳಗಿನ ಯಾವುದು ಸರಿ ಅಂತ ಕೇಳ್ಬೋದು ಆಯಿತಾ. ಅಲ್ಲಿ ಕೆಳಗಲ್ಲಿ ನೀವೇನು ಪಾಯಿಂಟ್ ಕೊಡ್ಬೋದು, ಒಂದು ಇಟ್ ವಿಲ್ ಕಮ್ ಅಂಡರ್, ಇದು ಒಂದು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಅಂಡರಲ್ಲಿ ಬರುತ್ತೆ, ಮತ್ತು ಇದು IIMB ಬೆಂಗಳೂರು ಜೊತೆ ಒಂದು ಸಹಯೋಗದೊಂದಿಗೆ ಮಾಡ್ತಾ ಇರತಕ್ಕಂಥದ್ದು. ಅಂದರೆ ಈ ಬೆಂಗಳೂರು ಈ IIMB ಏನು ಮಾಡ್ತಾ ಇದೆ, ಈ ಕಾರ್ಯಕ್ರಮನ ಮಾಡ್ತಾ ಇರ್ತಕ್ಕಂಥದ್ದು ಫೆಲೋಶಿಪ್ ಕಾರ್ಯಕ್ರಮನ ಅಂತ. ಎಸ್, ಇದು ಹೌದು. ಮತ್ತು ಇದು ಒಂದು ಏನು ಅಂತಂದರೆ 2 ವರ್ಷಗಳ ಒಂದು ಕಾರ್ಯಕ್ರಮ. ಇದರ ಉದ್ದೇಶ ಏನು, ಕೌಶಲ್ಯ ಅಭಿವೃದ್ಧಿ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ಇರೋದು. ಸೊ ಇದು ಎಲ್ಲ ಪಾಯಿಂಟ್ಸ್ಗಳು ನೀವು ಆ ಒಂದು ಆಪ್ಷನ್ಸಲ್ಲಿದೆ, ಯಾವ ಪಾಯಿಂಟ್ಸಲ್ಲಿ ಆಪ್ಷನಲ್ಲಿರುತ್ತೆ ಇದನ್ನ ನೀವು ಟಿಕ್ ಮಾಡ್ಬೋದು. ಈ ರೀತಿ ಕೇಳ್ತಾರೆ. ಅದಕ್ಕೆ ಪ್ರತಿ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ಡೀಟೇಲಾಗಿ ತಿಳ್ಕೊಬೇಕಾಗತ್ತೆ. ಸೊ ಈಗ ನಾವು ಸಂಕಲ್ಪ ಡೀಲ್ ಬರುತ್ತೆ ಅಂತ ಹೇಳ್ತೀವಿ. ಹಂಗಾರೆ ಸಂಕಲ್ಪ ಬಗ್ಗೆ ತಿಳ್ಕೊಬೇಕಲ್ಲ, ಇದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇದು ನೋಡಿ, ಇದು 2015 ಬಂದಿರತಕ್ಕಂಥದ್ದು ಸಂಕಲ್ಪ ಯೋಜನೆ 2015. ಇದರ ಗುರಿ ಏನು ಅಂತಂದರೆ, ನಾವು ಈ ಸಂಕಲ್ಪದಲ್ಲಿ ಏನು ಉದ್ದೇಶ ಏನೋ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾನು ಯಾವಾಗ ಬಂತು ಅಂತ ಹೇಳ್ತಾ ಇದ್ದೀನಿ, ಅದು ವೆರಿ ಇಂಪಾರ್ಟೆಂಟ್. ಇದರ ಗುರಿ 2022 ಒಂದು 40 ಕೋಟಿ ಜನಗಳ ಒಂದು ಕೌಶಲಾಭಿವೃದ್ಧಿ ಮಾಡಬೇಕು ಅಂತೇಳಿ. ಸೊ ದಟ್ ಅವ್ರಿಗೆ ಅಭಿವೃದ್ಧಿ ಒಂದು, ಅವರು ಆ ಕೌಶಲ್ಯತೆ ಯೂಸ್ ಮಾಡ್ಕೊಂಡು ಆ ಸ್ಕಿಲ್ಸ್ ಯೂಸ್ ಮಾಡಿಕೊಂಡು ಅವರು ಉದ್ಯಮಶೀಲತೆನಾರು ಆಗ್ಬೋದು, ಅಂದರೆ ಉದ್ಯಮನ ಮಾಡ್ಬೋದು, ಅಥವಾ ಅವರು ಒಂದು ಎಂಪ್ಲಾಯಾಗಿ ಕೆಲಸ ಕೂಡ ಮಾಡ್ಬೋದು. ಸೊ ಅದರಿಂದ ಈ ಸಂಕಲ್ಪ ಅನ್ನೋದು ವೆರಿ ಇಂಪಾರ್ಟೆಂಟು. ಅದು ಟಾರ್ಗೆಟ್ 2022 ಒಂದು 40 ಕೋಟಿ ಜನಗಳನ್ನ ಟ್ರೈನ್ ಮಾಡಬೇಕು ಅಂತೇಳಿ. ಸೊ ವಾಟ್ ಈಸ್ ಸಂಕಲ್ಪ, ಫುಲ್ ಫಾರ್ಮ್ ಏನು? ಸಂಕಲ್ಪ ಅಂದರೆ ಸ್ಕಿಲ್ ಅಕ್ವಸೇಷನ್ ಆ್ಯಂಡ್ ನಾಲೆಡ್ಜ್ ಅವೇರ್ನೆಸ್ ಫಾರ್ ಲೈವ್ಲಿಹುಡ್ ಪ್ರಮೋಷನ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ನೋಡಿ, SAN ಅಂದರೆ ಸ್ಕಿಲ್ ಅಕ್ವಸೇಷನ್ ಆ್ಯಂಡ್ ನಾಲೆಡ್ಜ್ ಅವೇರ್ನೆಸ್ ಫಾರ್ ಲೈವ್ಲಿಹುಡ್ ಪ್ರಮೋಷನ್ ಅಂತ ಹೇಳ್ತೀವಿ. ಅದನ್ನ ಸಂಕಲ್ಪ ಯೋಜನೆ ಅಂತ ಕರಿತೀವಿ. ಸೊ ಇದು ಒಂದು ಕೇಂದ್ರೀಯ ಪ್ರಾಯೋಜಿತ ಯೋಜನೆ ಆಗಿರ್ತಕ್ಕಂಥದ್ದು, ಕೇಂದ್ರ ಸರ್ಕಾರದ್ದು. ಇದು ವೃತ್ತಿಪರ ಶಿಕ್ಷಣದಲ್ಲಿ ಸರ್ಕಾರದ ಅನುಷ್ಠಾನ ಕಾರ್ಯತಂತ್ರದಲ್ಲಿ ಬದಲಾವಣೆ ಮತ್ತು ಒಳಹರಿವಿನ ಫಲಿತಾಂಶಗಳಿಗೆ ತರಬೇತಿಗಳನ್ನು ಸೂಚಿಸುವ ಕೇಂದ್ರೀಕೃತ ಯೋಜನೆ ಆಗಿದೆ. ಅಂದರೆ ಅರ್ಥ ಇಷ್ಟೇ, ವೃತ್ತಿಪರ ಶಿಕ್ಷಣದಲ್ಲಿ ಅವ್ರಿಗೆ ಏನು ಬೇಕು ತರಬೇತಿ ಕೊಡ್ತಕ್ಕಂಥದ್ದು. ಸೊ ದಟ್ ಇದು ಪಾಸಿಟಿವ್ ರಿಸಲ್ಟ್ ಬರಬೇಕದ್ರಿಂದ. ಸೊ ಇದು ಅದರ ಮುಖ್ಯವಾಗಿರ್ತಕ್ಕಂಥದ್ದು. ಇದು 3.5 ಕೋಟಿ ಯುವಕರಿಗೆ ಮಾರುಕಟ್ಟೆಗೆ ಸಂಬಂಧಿಸಿದ ತರಬೇತಿಯನ್ನು ನೀಡಲಿದೆ. ಸೊ ಇದು ಆವಾಗ ಸ್ಟಾರ್ಟ್ ಮಾಡಿದಾಗ ಆ ಒಂದಿತ್ತು, ಇವಾಗ 2028 40 ಕೋಟಿ ಜನಗಳಿಗೆ ಮಾಡಬೇಕು. ಸೊ ಉದ್ದೇಶ ನಾವು ಆಗಲೇ ತಿಳ್ಕೊಂಡ್ವಿ. ಈ ಒಂದು ಇದರಿಂದ ಏನಾಗುತ್ತೆ ಅಂದರೆ, ಜನಗಳಿಗೆ ಒಂದು ಸ್ಕಿಲ್, ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕಂದ್ರೇನು, ಒಂದು ಇನ್ಸ್ಟಿಟ್ಯೂಷನ್ ರಚನೆ ಆಗಬೇಕು. ಸೊ ಅಲ್ಲಿ ಏನು ಬೇಕು, ಟ್ರೈನರ್ಸ್, ಅವ್ರಿಗೂ ಸ್ಕಿಲ್ ಡೆವಲಪ್ ಆಗಬೇಕು. ಸೊ ಇವೆಲ್ಲ ಒಂದಿರುತ್ತೆ. ಅಂದರೆ ಸಾಂಸ್ಥಿಕವಾಗಿ ಕೌಶಲ್ಯಾಭಿವೃದ್ಧಿ ಮಾಡ್ತಕ್ಕಂಥದ್ದು, ಒಂದು ಕಾರ್ಯಪಡೆ ರಚಿಸ್ತಕ್ಕಂಥದ್ದು, ಆ ಒಂದು ಗುಣಮಟ್ಟನ ಹೆಚ್ಚಿಗೆ ಮಾಡೋಕ್ಕೆ, ಯಾವುದು ಕೌಶಲ್ಯ ಒಂದು ಗುಣಮಟ್ಟನ ಹೆಚ್ಚಿಗೆ ಮಾಡೋಕ್ಕೆ ಈ ಟ್ರೈನಿಂಗ್ ಮುಖಾಂತರ. ಜೊತೆಗೆ ಇದು ಮಾರುಕಟ್ಟೆಗೆ ಸಂಬಂಧಿತ ಟ್ರೈನಿಂಗ್ ಆಗಿರ್ಬೇಕು. ಅಂದರೆ ನಿಮಗೆ ಏನು ಅಟ್ ಪ್ರೆಸೆಂಟ್ ಮಾರ್ಕೆಟ್ ಇದೆ, ಅದಕ್ಕೆ ತಕ್ಕಂತೆ ಕೌಶಲ್ಯಾಭಿವೃದ್ಧಿ ಮಾಡಬೇಕು. ನಾನು ನಿಮ್ಗಾಗಲೇ ಹೇಳಿದೆ, ಇವಾಗಿನ ಮಾರುಕಟ್ಟೆಗೆ ಏನು ಬೇಕು ಆ ಒಂದು ಕೌಶಲ್ಯತೆ ಬಿಲ್ಡ್ ಮಾಡ್ಕೋಬೇಕು. ಇವಾಗಿನ ಟೆಕ್ನಾಲಜಿಗೆ ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಲೇ ಕರಿತೀವಿ. ಸೊ ಇದನ್ನ ಏನು ಬ್ರಿಕ್ಸ್ ಸಮ್ಮೇಳನದಲ್ಲಿ ಇದನ್ನು ಒಂದು ಘೋಷಣೆ ಕೂಡ ಮಾಡಿದರು. ಸೊ ಇಲ್ಲಿ ನಾವು ಈಗಿನ ಪರಿಸ್ಥಿತಿಗೆ ತಕ್ಕಂಥ ನಮ್ಮ ಸ್ಕಿಲ್ಸ್ನ ಡೆವಲಪ್ ಮಾಡಬೇಕಾಗುತ್ತೆ. ಆ ಕೆಲಸನ ಸಂಕಲ್ಪ ಡೀಲ್ ಮಾಡ್ತಕ್ಕಂಥದ್ದು. ಸೊ ಈ ಅಡಿಲೇ ನಾವು ಮಹಾತ್ಮ ಗಾಂಧಿ ಫೆಲೋಶಿಪ್ ಪ್ರೋಗ್ರಾಮ್ನ ನಾವು ನೋಡಿರ್ತಕ್ಕಂಥದ್ದು. ಸೊ ಇಲ್ಲಿ ಇದರ ಅನುಷ್ಠಾನ ಹೆಂಗಾಗತ್ತೆ ಅಂದರೆ, ಇದು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಮಿಷನ್ 2015 ಮತ್ತು ಅದರ ವಿವಿಧ ಉಪ ಕಾರ್ಯಗಳ ಅಗತ್ಯವಾದ ಪ್ರಚಾರವನ್ನು ಒದಗಿಸುತ್ತದೆ. ಅಂದರೆ ಈ ಒಂದು ಕಾರ್ಯಕ್ರಮದಡಿ ಇನ್ನು ಬೇರೆ ಏನು ಉಪ, ಅಂದರೆ ಅಂಬ್ರಲಾ ಸ್ಕೀಮ್ ಅಂತ ಏನು ಕರಿತೀವಿ, ಅದ್ರ ಕೆಳಗಡೆ ಬರ್ತಕ್ಕಂಥ ಉಪಯೋಜನೆಗಳು, ಉಪವಿಭಾಗಗಳೇನಿವೆ, ಕಾರ್ಯಗಳೇನಿವೆ, ಅದಕ್ಕೆ ಇದು ಏನು ಬೇಕೋ ಅದನ್ನು ಒದಗಿಸ್ಕೊಳ್ಳುತ್ತೆ. ಪ್ರಚೋದನೆ ಆಗಲಿ, ಅನುಕೂಲಗಳಾಗಲಿ, ಏನು ಬೇಕೋ ಅದು ಒದಗಿಸ್ಕೊಳ್ಳುತ್ತೆ. ಯಾವುದು ಸಂಕಲ್ಪ ಯೋಜನೆ. ಇದನ್ನು ಮೇಕ್ ಇನ್ ಇಂಡಿಯಾ ಮತ್ತು ಸ್ವಚ್ಛ ಅಭಿಯಾನದಂತಹ, ಇಲ್ಲಿದೆ ನೋಡಿ, ಪ್ರಮುಖ ಭಾರತ ಸರ್ಕಾರ ಕಾರ್ಯಕ್ರಮಗಳಿಗೆ ಜೋಡಿಸಲಾಗಿದೆ. ಅಂದರೆ ನೋಡಿ, ಈ ಮೇಕ್ ಇನ್ ಇಂಡಿಯಾ ಅಡಿಲಿ ಏನಾಗುತ್ತೆ, ನಮಗೆ ಸಂಕಲ್ಪ ಬೇಕು. ಮೇಕ್ ಇನ್ ಇಂಡಿಯಾದಲ್ಲಿ ಪ್ರಗತಿ ಏನಾದ್ರು ಒಂದು ಎಂಟ್ರಪ್ರಿನರ್ಶಿಪ್, ನೀವು ಉದ್ಯಮನ ಓಪನ್ ಮಾಡಬೇಕು, ಅದಕ್ಕೆ ಸ್ಕಿಲ್ಸ್ ಬೇಕು. ಸೊ ಅದರಿಂದ ಇದನ್ನು ಅದ್ರ ಜೊತೆ ಜೋಡಣೆ ಮಾಡಿದ್ದಾರೆ. ಸೊ ಇಲ್ಲಿ ಏನು ಟ್ರೈನಿಂಗ್ ಆಗಿದ್ದಾರೆ, ಸೊ ಈ ಜನಗಳನ್ನ ಈ ಇನ್ಸ್ಟಿಟ್ಯೂಷನ್ ಮೇಕ್ ಇನ್ ಇಂಡಿಯಾ ಅಡಿಲಿ ಇರ್ತಕ್ಕಂಥ ಹೊಸದಾಗಿ ಬರ್ತಕ್ಕಂಥ ಕಂಪ್ನಿಗಳಾಗೋದು, ಬೇರೆ ಬೇರೆ ಇದಾಗಿರ್ಬೋದು, ಅಲ್ಲಿಗೆ ಜಾಬ್ ಓರಿಯೆಂಟೆಡ್ ಆಗಿ ಕೂಡ ಕಳಿಸಲಾಗುತ್ತೆ. ಸೊ ಇದು ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ, ದೇಶೀಯ ಮತ್ತು ಸಾಗರೋತ್ತರ, ಏನು ನಾವು ಸಾಗರೋತ್ತರ ಅಂದರೆ ಹೊರದೇಶದ ಅವರಿಗೆ ಜಾಗತಿಕವಾಗಿ ನಾವು ಸ್ಪರ್ಧಾತ್ಮಕ ಉದ್ಯೋಗಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಅಂದರೆ ನಮ್ಮ ದೇಶದಲ್ಲೂ ಒಂದೇ ಅಲ್ಲ, ಪ್ರಪಂಚದಲ್ಲಿ ಸಾಗರೋತ್ತರ ಅಂತಂದರೆ ಹೊರದೇಶದ್ದು, ಏನು ನಾವು ಫಾರಿನ್ ಕಂಟ್ರೀಸ್ ಅಂತ ಹೇಳ್ತೀವಿ, ಅದ್ರ ತಕ್ಕಂತೆ ನಮ್ಮ ಒಂದು ಸ್ಕಿಲ್ ಡೆವಲಪ್ ಆಗಬೇಕು. ಅವ್ರಿಗೆ ಸ್ಪರ್ಧಾತ್ಮಕವಾಗಿ ನಾವು ಉದ್ಯೋಗದ ಬಿಲ್ಡ್ ಮಾಡ್ಕೋಬೇಕು, ಅಭಿವೃದ್ಧಿಪಡಿಸಬೇಕು ಅನ್ನೋದು ಇದರ ಒಂದು ಮುಖ್ಯ ಉದ್ದೇಶ. ಈ ಸಂಕಲ್ಪ ಅಡಿಯಲ್ಲಿ ನಾವು ಪ್ರಮುಖವಾಗಿ 4 ಫಲಿತಾಂಶ ಕ್ಷೇತ್ರಗಳನ್ನು ಗುರುತಿಸಲಾಗಿದೆ. ಸೊ ಈ ಫಲಿತಾಂಶ ಕ್ಷೇತ್ರಗಳೇನು, ರಿಸಲ್ಟ್ ಓರಿಯೆಂಟೆಡ್ ಫೀಲ್ಡ್ ಅಂತ ಏನು ಕರಿತೀವಿ. ಈ ಫೀಲ್ಡ್ಗೆ ಹೆಚ್ಚು ಅವರು ಏನು ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಕ್ಕಂಥದ್ದು. ಯಾವುದಾದ್ರು ಸಾಂಸ್ಥಿಕ ಬೆಳವಣಿಗೆ, ಅಂದರೆ ಏನು ಸಮ್ ಇನ್ಸ್ಟಿಟ್ಯೂಷನ್ ಡೆವಲಪ್ ಮಾಡಬೇಕು. ಈಗ ಸ್ಕಿಲ್ಸ್ ನಮ್ಗೆ ಕೊಡಬೇಕು ಅಂದರೆ ಸ್ಕಿಲ್ಗೆ ಏನು ಮಾಡಬೇಕು, ಈ ಕೌಶಲಾಭಿವೃದ್ಧಿ ಮಾಡಬೇಕು, ಒಂದು ಕೌಶಲಾಭಿವೃದ್ಧಿಗೆ ಒಂದು ಇನ್ಸ್ಟಿಟ್ಯೂಷನ್ ಬೇಕು. ಸೊ ಸಾಂಸ್ಥಿಕ ಬಲಪಡಿಸುವಿಕೆ ಮಾಡಬೇಕಾಗತ್ತೆ, ಅದು ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೂಡ ಆಗಬೇಕಾಗತ್ತೆ. ಮತ್ತು ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳ ಗುಣಮಟ್ಟದ ಭರವಸೆ ಕೊಡಬೇಕಾಗುತ್ತೆ. ಅಂದರೆ ಅದ್ರ ಗುಣಮಟ್ಟ ಹೆಂಗಿರಬೇಕು ಅಂದರೆ ಸುಮ್ಮನೆ ಏನೋ ಸ್ಕಿಲ್ ಡೆವಲಪ್ ಮಾಡ್ತೀವಿ ಅಂತ ಏನೋ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಅಂತಲ್ಲ, ಇವಾಗಿನ ಮಾರ್ಕೆಟ್ ಓರಿಯೆಂಟೆಡ್ ಗುಣಮಟ್ಟನ ಕೊಡಬೇಕಾಗುತ್ತೆ. ಮತ್ತು ಕೌಶಲ್ಯಾಭಿವೃದ್ಧಿಯಲ್ಲಿ ಅಂಚಿನಲ್ವ ಜನಸಂಖ್ಯೆಯನ್ನು ಸೇರಿಸೋದು ಅಷ್ಟಲ್ಲ, ಈಗ ವೃತ್ತಿಪರ ಶಿಕ್ಷಣದಲ್ಲಿ ಈ ಒಂದು ಕೌಶಲ್ಯ ಬೇಕು ಅಂದಾಗ ಅವರು ಆ ಒಂದು ಅಂಚಿನಲ್ಲಿ ನಿಂತಿರ್ತಾರೆ, ಅಂದರೆ ಆ ಒಂದು ಎಡ್ಜಲ್ಲಿ ಇರ್ತಾರೆ, ಅಂದರೆ ಅವ್ರಿಗೆ ಒಂದಷ್ಟು ನಾಲೆಡ್ಜ್ ಇರುತ್ತೆ, ಬಟ್ ಅದು ಅವರ ಒಂದು ಮಾಡ್ತಕ್ಕಂಥ ಕೆಲಸಕ್ಕೆ ಮ್ಯಾಚ್ ಆಗ್ತಾ ಇರಲ್ಲ, ಇನ್ನೊಂದು ಸ್ವಲ್ಪ ಟ್ಯೂನ್ ಮಾಡಬೇಕಾಗತ್ತೆ. ಸೊ ಅಂಥ ಜನಗಳನ್ನ ಇದೆಲ್ಲ ಹೆಚ್ಚಾಗಿ ಸೇರಿಸಿ ಅವ್ರಿಗೆ ಒಂದು ಅಭಿವೃದ್ಧಿ, ಕೌಶಲ ಅಭಿವೃದ್ಧಿ ಕೊಟ್ಟು ಈ ಮಾರ್ಕೆಟ್ ಓರಿಯೆಂಟೆಡ್ ಆಗಿ ಅವ್ರನ್ನ ಬಿಲ್ಡ್ ಮಾಡಬೇಕಾಗುತ್ತೆ. ಮತ್ತು ಈ ಒಂದು ಪ್ರೋಗ್ರಾಮು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಆಗಬೇಕು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಆಗಬೇಕು, PPP ಅಂತ ಕರಿತೀವಿ. ಸೊ ಈ ಮುಖಾಂತರ ಕೌಶಲ್ಯವನ್ನು ವಿಸ್ತರಿಸಬೇಕಾಗತ್ತೆ. ಸೊ ಇದು ಎಲ್ಲ ಒಂದು ಏನಾಗುತ್ತೆ, ಸಂಕಲ್ಪ ಅಡಿಯಲ್ಲಿ ಮುಖ್ಯವಾಗಿ ಗುರುತಿಸಲಾಗಿರ್ತಕ್ಕಂಥ ಒಂದು 4 ಫಲಿತಾಂಶ ಓರಿಯೆಂಟೆಡ್, ರಿಸಲ್ಟ್ ಓರಿಯೆಂಟೆಡ್ ಕ್ಷೇತ್ರಗಳು. ಸೊ ಸಂಕಲ್ಪಕ್ಕೆ ಕೇಳಿದ್ರೆ ನಿಮಗೆ ಅದನ್ನ ಅನುಷ್ಠಾನ ಹೆಂಗೆ ಮಾಡಿದ್ರು ಅಂತ ಗೊತ್ತು, ಅದು ಏನು ಪರ್ಪಸ್ಗಿದೆ ಅಂತ ಗೊತ್ತಾಯಿತು, ಮತ್ತು ಆ ಅಡಿಯಲ್ಲಿ 4 ಫಲಿತಾಂಶ ಕ್ಷೇತ್ರಗಳು ಯಾವುದು ಅಂತ ಗೊತ್ತಾಯಿತು. ಸೊ ಇದರಿಂದ ಬಂದ ಇಲ್ಲಿ ಅದ್ರ ಉದ್ದೇಶ ನಿಮಗೆ ಗೊತ್ತಾಯಿತು, ಮತ್ತು ಅದು ಏನಕ್ಕೆ ಅಂತ ಗೊತ್ತಾಯಿತು. ಸೊ ಈ ಎಲ್ಲನೂ ಈ ಒಂದು ಪಾಯಿಂಟ್ಸಲ್ಲಿ ನಿಮ್ಗೆ ಇಂಗ್ಲೀಷಲ್ಲೂ ಕೂಡ ಈ ಒಂದು ಫಿಗರಲ್ಲಿದೆ. ಸೊ ಏನೇನು ಮಾಡ್ಬೋದು, ಹೆಂಗೆ ಡಿಸಿಷನ್ ಮಾಡ್ಬೋದು ಅಂತೇಳಿ. ಸೊ ನೀವು ಕ್ಯಾನ್ ಮ್ಯಾಕ್ಸಿಮೈಸ್ ಮಾಡಿ ನೀವು ನೋಡ್ಕೋಬೋದು. ನೆಕ್ಸ್ಟ್ ಹೋಗೋಣ ಬನ್ನಿ. ನೆಕ್ಸ್ಟು ಜನ್ ಶಿಕ್ಷಣ್ ಸಂಸ್ಥಾನ ಅಂತ ಕರಿತೀವಿ, ಜನಶಿಕ್ಷಣ ಸಂಸ್ಥಾನಗಳು ಅಂತ ಕರಿತೀವಿ. ಸೊ ಎಗೇನ್ ಇದು ಮೊದಲು ಜನಶಿಕ್ಷಣ ಕೊಡ್ತಕ್ಕಂಥದ್ದು ತಕ್ಷಣ ಇದು ಮೊದಲು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿತ್ತು, ಅಂದರೆ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ HRD ಮಿನಿಸ್ಟರ್ ಅಂತ ಕರಿತೀವಿ, ಆ ಅಡಿಯಲ್ಲಿತ್ತು. ಆದರೆ ಇವಾಗ ಇದನ್ನು 2018 ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯಕ್ಕೆ ವರ್ಗಾಯಿಸಲಾಗಿದೆ. ಸೊ ಇಲ್ಲಿ ಇದನ್ನ ಹಿಂದೆ ಶ್ರಮಿಕ್ ವಿದ್ಯಾಪೀಠ ಅಂತ ಕೂಡ ಕರೀಲಾಗಿತ್ತು. ಇಲ್ಲಿ ಹೆಸರೇ ಹೇಳುತ್ತೆ ನೋಡಿ, ಜನರ ಶಿಕ್ಷಣ ಸಂಸ್ಥಾನಗಳು ಅಂತೇಳಿ. ಇಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ರೀತಿ ಜನಶಕ್ತಿಗಳನ್ನ ತಗೊಳ್ತಕ್ಕಂಥದ್ದು, ಅಂದರೆ ಸಾಕ್ಷರತಾ ಅಲ್ಲದೆ ಇರ್ತಕ್ಕಂಥ ಜನಗಳು, ಅವ್ರು ಯಾವುದೇ ಒಂದು ಏಜ್ ಆಗಲಿ, ಮತ್ತು ಹೊಸದಾಗಿ ಈಗ ಏನು ನವ ಸಾಕ್ಷರಕರು, ಅಂದರೆ ಹಳೆ ಸಾಕ್ಷರಕರು ಯಾರು, ಮೊದಲು ಅವರು ಶಾಲೆಯಿಂದ ಹೊರಗುಳಿದಿರೋರಾಗಿರ್ಬೋದು, ವೃತ್ತಿಪರ ತರಬೇತಿ ಬೇಕು ಅನ್ನೋರು ಆಗಿರ್ಬೋದು, ಅಂಥವ್ರನ್ನ ನಾವು ಹಳೆ ಸಾಕ್ಷರಸ್ಥರು ಅಂತ ಕರಿತೀವಿ. ಇವ್ರನ್ನ ಮತ್ತು ನವ ಸಾಕ್ಷರರನ್ನು ಕೂಡ, ಅಂದರೆ ಹೊಸದಾಗಿ ಈ ಒಂದು ಸಾಕ್ಷರತೆಗೆ ಇನ್ಕ್ಲೂಡ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಒಂದು ಶಾಲೆ ಬಿಟ್ಟಿಯಿಂದ ಹೊರಗಿದ್ದು ವೃತ್ತಿಪರ ತರಬೇತಿಗಳಿಲ್ದೇ ಮಾಡ್ತಿರ್ತಕ್ಕಂಥವ್ರನ್ನು ಕೂಡ ಸೇರಿಸ್ಕೊಂಡು, ಇವಾಗ ಹೊಸದಾಗಿ ಬೇಕು ಅನ್ನೋರನ್ನು ಕೂಡ ಸೇರಿಸ್ಕೊಂಡು ಅವರಿಗೆ ಸಾಕ್ಷರತೆಯನ್ನು ಮೂಡಿಸ್ತಕ್ಕಂಥದ್ದು ಈ ಜನಶಿಕ್ಷಣ ಸಂಸ್ಥಾನ ಉದ್ಯೋಗ. ಸಾಕ್ಷರತೆ ಅಂದ್ರೇನು, ಅವ್ರು ಹೊಸದಾಗ ಈ ಕಳಿಸ್ತೀವಿ ಅಂತಲ್ಲ, ಕೌಶಲ್ಯ ಅಭಿವೃದ್ಧಿ ಮಾಡಬೇಕು ಅಂತಂದರೆ ಹೆಂಗೆ ಕೌಶಲ್ಯ ಅಭಿವೃದ್ಧಿ ಮಾಡಬೇಕು? ಅಟ್ ಪ್ರೆಸೆಂಟ್ ಈಗ ಹಳ್ಳಿಗಳಲ್ಲಿರ್ತಾರೆ, ಅವ್ರಿಗೆ ಏನೋ ಒಂದು ಬಿಸ್ನೆಸ್ ಮಾಡಬೇಕಾಗಿರುತ್ತೆ, ಅದಕ್ಕೆ ಅವ್ರಿಗೆ ಕೌಶಲ್ಯತೆ ಸ್ಕಿಲ್ ಇರಲ್ಲ. ಫಾರ್ ಎಕ್ಸಾಂಪಲ್ ಏನು, ನಿಮಗೆ ಈಗ ಜೇನು ಸಾಕಣೆ ಬೇಕು ಅಂದರೆ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಅಡಿಯಲ್ಲಿ ಅವ್ರಿಗೆ ಒಂದು ಕೌಶಲ್ಯ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಈ ರೀತಿ. ಸೊ ಅವ್ರಿಗೆ ಒಂದು ಸಾಕ್ಷರತೆ, ವೃತ್ತಿಪರ ಸಾಕ್ಷರತೆ ಕೊಡ್ತಕ್ಕಂಥದ್ದು. ನೆನಪಿಟ್ಕೊಳ್ತೀನಿ ಅಂದರೆ ಇದು ವೃತ್ತಿಪರ ತರಬೇತಿಯನ್ನು ಕೊಡ್ತಕ್ಕಂಥದ್ದು, ವೃತ್ತಿಪರ ಸಾಕ್ಷರತೆ, ವೃತ್ತಿಪರ ಕೌಶಲ್ಯದೊಂದಿಗೆ ಜೋಡಿಸ್ತಕ್ಕಂಥದ್ದು. ಸೊ ಇಲ್ಲಿ ಲೈಫ್ ಎಂಟ್ರೆಂಜ್ಮೆಂಟ್ ಎಜುಕೇಷನ್ ಒದಗಿಸುತ್ತೆ ಅವ್ರಿಗೆ. ಸೊ ಒಂದು ಲೈಫ್ ಎಂಟ್ರೆಂಜ್ಮೆಂಟ್ ಎಜುಕೇಷನ್ ಒದಗಿಸ್ತಕ್ಕಂಥದ್ದು. ಸೊ ಜೊತೆಗೆ ಅವರು ಸಮಾಜದ ಇತರ ಪಾಲುದಾರರೊಂದಿಗೆ ಒಮ್ಮುಖವಾಗಿ ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಈಗ ಅವ್ರಿಗೆ ಕೌಶಲ್ಯಾಭಿವೃದ್ಧಿ ಕೊಟ್ಟರೆ ಏನಾಗುತ್ತೆ, ಈ ಶಾಲೆಯಿಂದ ಹೊರಗಿಳಿರ್ತಾರೆ, ಅವ್ರಿಗೆ ಕೌಶಲ್ಯತೆ ಸ್ಕಿಲ್ಸ್ ಇರಲ್ಲ. ಸೊ ಅವರು ಕೊಟ್ಟಾಗ ಏನಾಗುತ್ತೆ, ಅವ್ರದ್ದೇ ಆದಂಥ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಒಂದು ಉದ್ಯಮಗಳನ್ನ ಆರಂಭಿಸ್ಕೊಳ್ಳೋಕ್ಕೆ ಈಸಿ ಆಗ್ತಕ್ಕಂಥದ್ದು. ಸೊ ಇಲ್ಲಿ ಏನು ಫಲಾನುಭವಿಗಳು ಬರ್ತಾರೆ, ಅವ್ರಿಗೆ ಸ್ವಾವಲಂಬಿಯಾಗಿ ಬದುಕಬೇಕು, ಅವ್ರಿಗೆ ಸ್ವಾವಲಂಬಿ ನೌಕರರಾಗಿರಬೇಕು ಅಥವಾ ಉದ್ಯಮಿಗಳಾಗಿ ರೂಪಿಸ್ತಕ್ಕಂಥದ್ದು ಇದರ ಮುಖ್ಯವಾದ ಪ್ರಯತ್ನ. ಇದು ಜನಶಿಕ್ಷಣ ಸಂಸ್ಥಾನ. ಹೆಸರೇ ಇದೆ ನೋಡಿ, ಜನಶಿಕ್ಷಣ ಸಂಸ್ಥಾನಗಳು ಅಂದರೆ ಜನರಿಗೆ ವೃತ್ತಿಪರ ತರಬೇತಿ, ಸಾಕ್ಷರತೆ ಮೂಡಿಸಿ ಅವರಿಗೆ ಸ್ವಾವಲಂಬಿಯಾಗಿ ಬದುಕಕ್ಕೆ ಏನು ಮಾಡಬೇಕು, ಮತ್ತು ಅವ್ರಿಗೆ ಉದ್ಯಮಗಳಲ್ಲಿ ಕೆಲಸ ಮಾಡಬೇಕು ಅಂದರೆ ಅವ್ರಿಗೇನು ಸ್ಕಿಲ್ಸ್ ಬೇಕು ಅದನ್ನು ಈ ಜನಶಿಕ್ಷಣ ಸಂಸ್ಥಾನಗಳ ಮುಖಾಂತರ ಕೊಡ್ತಕ್ಕಂಥದ್ದು. ಸೊ ನೆಕ್ಸ್ಟು ಇದು ಇಷ್ಟೇ, ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟ್ರಪ್ರಿನರ್ಶಿಪ್. ಸ್ನೇಹಿತರೆ, ಇವಾಗ ನಾನು ಇನ್ನೊಂದು ಮಿನಿಸ್ಟ್ರಿ ತೊಗೊಂಡಿದ್ದೀನಿ, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ತೊಗೊಂಡಿದ್ದೀನಿ. ಯಾಕಂದರೆ ಇದರಲ್ಲೂ ಈ ಮುಖ್ಯವಾಗಿರತಕ್ಕಂಥದ್ದು ಒಂದೇ ಸ್ಕೀಮು ಅಟ್ ಪ್ರೆಸೆಂಟು. ಯಾಕಂದರೆ 1 year ಆಗಿರ್ತಕ್ಕಂಥದ್ದು, ಎಸ್ಪೆಷಲಿ ಈ ಒಂದು ರೋಡ್ ಮಿನಿಸ್ಟ್ರಿಯಲ್ಲಿ ಅಂಡರಲ್ಲಿ ನಿಮಗೆ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಹೈವೇ ಮಿನಿಸ್ಟ್ರಲ್ಲಿ ನಿಮಗೆ ಭಾರತ್ಮಾಲಾ ಪ್ರಾಜೆಕ್ಟ್ ಬಗ್ಗೆ ಕೇಳ್ತಾರೆ. ಸೊ ಅದ್ರ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಬೇಕಾಗತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಈ ಭಾರತ್ಮಾಲಾ ಒಂದು ಪ್ರಾಜೆಕ್ಟ್ನ ಬಗ್ಗೆ ತಿಳ್ಕೊಳ್ಳೋಣ, ಏನಿದು ಎತ್ತ ಅಂತ ಹೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ಭಾರತ್ ಇಲ್ಲಿರತಕ್ಕಂತ ಸ್ಕೀಮ್ ಏನು ಭಾರತ್ಮಾಲಾ ಪರಿಯೋಜನಾ ಅಂತಕ್ಕಂಥದ್ದು. ಭಾರತ್ಮಾಲಾ ಪರಿಯೋಜನಾ ಅಂದ್ರೆ ಏನು? ಈ ಒಂದು ಪರಿಯೋಜನಾ ಅಂತಕ್ಕಂಥದ್ದು ಭಾರತ್ಮಾಲಾ ಪ್ರಾಜೆಕ್ಟ್ ಅಂಡರ್ ಬರುತ್ತೆ. ಸೊ ಭಾರತ್ಮಾಲಾ ಪ್ರಾಜೆಕ್ಟ್ ಏನು ಅಂತ ನೋಡೋಕ್ಕಿಂತ ಮುಂಚೆ ಈ ಭಾರತ್ಮಾಲಾ ಪರಿಯೋಜನಾ ಏನಕ್ಕೆ ಬಂತು ಯೋಸಲೆ ಅಂತ ನೋಡೋಣ. ಇಲ್ಲಿ 24,800 ಕಿಲೋಮೀಟರ್ ಹೆದ್ದಾರಿಗಳನ್ನು ಅಭಿವೃದ್ಧಿಪಡಿಸಬೇಕು. 5,35,000 ಕೋಟಿ ರೂಗಳ ಆರ್ಥಿಕ ವಿನಿಯೋಗದೊಂದಿಗೆ ಭಾರತ ಸರ್ಕಾರ ಈ ಭಾರತ್ಮಾಲಾ ಪರಿಯೋಜನಾ ಫೇಸ್ ಒನ್ಗೆ ಅನುಮೋದನೆ ನೀಡಿದೆ. ಅದು ನ್ಯೂಸಲ್ಲಿ ಕಂಟೆಕ್ಸ್ಟ್ ಇರೋದು. ಸೊ ಇದು 5 ವರ್ಷಗಳ ವೇಳೆ 10,000 ಕಿಲೋಮೀಟರ್ ಉಳಿದಿರುವ ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಏನಿದೆ NHDP ಅಂತ ಕರಿತೀವಿ. NHDP ಇದನ್ನು ವಿಸ್ತರಣೆ ಮಾಡೋದು. ಫಸ್ಟು ನಿಮ್ಗೆ ನೋಡಿ, ಭಾರತ್ಮಾಲಾ ಪ್ರಾಜೆಕ್ಟ್ ಬರೋಕ್ಕಿಂತ ಮುಂಚೆ ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅಂತ ಮಾಡ್ತಾಯಿದ್ರು. ಅದನ್ನು ಇವಾಗ ಏನು ಮಾಡ್ತು ಸರ್ಕಾರ, ಭಾರತ್ಮಾಲಾ ಪ್ರಾಜೆಕ್ಟ್ ಆಗಿ ಕನ್ವರ್ಟ್ ಮಾಡ್ತು. ಅದನ್ನು ಬೇರೆ ಒಂದು ಸ್ಕೀಮ್ ಆಗಿ ತೊಗೊಂಡ್ಬಂತು. ಸೊ ಈ ಅಡಿಯಲ್ಲಿ ಭಾರತ್ಮಾಲಾ ಪರಿಯೋಜನಾ ಅಂತಕ್ಕಂಥದ್ದು ಈ ಒಂದು ಕಂಟೆಕ್ಸ್ಟಲ್ಲಿ ಈ ಒಂದು ನ್ಯೂಸಲ್ಲಿ ಇದ್ದಿದ್ದು. ಅಂದರೆ ಈ ಭಾರತ್ಮಾಲಾ ಪರಿಯೋಜನಾ ಫೇಸ್ ಒನ್ಗೆ ಅನುಮೋದನೆ ನೀಡಿದೆ. ಎಷ್ಟು ಏನಕ್ಕೆ ಅದು ಫೇಸ್ ಒನ್ ಅಂದರೆ ಇಷ್ಟು ಕಿಲೋಮೀಟರ್ ಅಂದರೆ 24,800 ಕಿಲೋಮೀಟರ್ ಹೆದ್ದಾರಿನ ಅಭಿವೃದ್ಧಿಪಡಿಸ್ತಾರೆ 5,35,000 ಕೋಟಿ ರೂಪಾಯಿಗಳಲ್ಲಿ. ಸೊ ಇದು ಈ ಒಂದು ನ್ಯೂಸ್ನ ಕಂಟೆಕ್ಸ್ಟ್. ಬಟ್ ನಮಗೆ ಭಾರತ್ಮಾಲಾ ಯೋಜನೆ ಬಗ್ಗೆ ನಮಗೆ ಇಂಪಾರ್ಟೆಂಟ್ ನೋಡಬೇಕಾಗುತ್ತೆ. ಸೊ ಏನದು ಭಾರತ್ಮಾಲಾ ಯೋಜನೆ? ಸೊ ಭಾರತ್ಮಾಲಾ ಯೋಜನೆ ಅಂತಕ್ಕಂಥದ್ದು ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ NHDP ಅಂತ ಏನು ಹೇಳಿದೆ, ಅದು ನಂತರ ಭಾರತ ಅತಿ ದೊಡ್ಡ 2ನೇ ಹೆದ್ದಾರಿ ನಿರ್ಮಾಣ ಯೋಜನೆ ಇದು. ಇದರ ಅಡಿಯಲ್ಲಿ ದೇಶಾದ್ಯಂತ ಸುಮಾರು 50,000 ಕಿಲೋಮೀಟರ್ ಹೆದ್ದಾರಿಯನ್ನು ರಸ್ತೆಗಳನ್ನು ಗುರುತಿಸಲಾಗಿತ್ತು. ಭಾರತ್ಮಾಲಾ ವಿಶೇಷವಾಗಿ ಆರ್ಥಿಕ ಕಾರಿಡಾರ್ ಅಂದರೆ ಎಕನಾಮಿಕ್ ಕಾರಿಡಾರ್, ಗಡಿ ಪ್ರದೇಶಗಳಲ್ಲಿ ಮತ್ತು ದೂರದ ಪ್ರದೇಶಗಳಿಗೆ ಸಂಪರ್ಕ ಸುಧಾರಿಸಲು ನೋಡ್ಕೊಳ್ತದೆ. ಅಂದರೆ ಎಕನಾಮಿಕ್ ಕಾರಿಡಾರ್ ನಿಮ್ಗೆ ಗೊತ್ತು, ಸೌತ್ ನಾರ್ತ್ ಈಸ್ಟ್ ವೆಸ್ಟ್ ಈ ರೀತಿ ಎಕನಾಮಿಕ್ ಕಾರಿಡಾರ್ಗಳ ನೀವು ನೋಡ್ತೀವಿ. ಚತುಷ್ಪಥ ಏನೋ ಕನೆಕ್ಟಿವಿಟಿ ಅಂತ ಏನು ಕರೀತಾರೆ ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂಡರಲ್ಲಿತ್ತು. ಸೊ ಅದೇ ರೀತಿ ಭಾರತ್ಮಾಲಾ ಪ್ರಾಜೆಕ್ಟ್ ಕೂಡ ಒಂದಷ್ಟು ಆರ್ಥಿಕ ಕಾರಿಡಾರ್ಗಳನ್ನ ಮಾಡ್ತಾ ಇದೆ. ಈಗ ಆರ್ಥಿಕ ಕಾರಿಡಾರ್ ಅಂದ್ರೆ ಈಗ ಪುಣೆ ಟು ಬೆಂಗಳೂರು ಆಗಿರ್ಬೋದು, ಇಲ್ಲಿ ಚೆನ್ನೈಯಿಂದ ಕೊಯಮತ್ತೂರು ಈ ರೀತಿ ಅಲ್ಲಿ ನಿಮಗೆ ನಾರ್ತ್ ಅಲ್ಲಿ ಹೋದರೆ ನಿಮಗೆ ಅಲ್ಲಿ ಮುಂಬೈ ಟು ಗುಜರಾತ್ ಅಹಮದಾಬಾದ್ ಹತ್ರ ಈ ರೀತಿ ಎಕನಾಮಿಕ್ ಕಾರಿಡಾರ್ಸು ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಇದರ ಉದ್ದೇಶ ಏನು ಅಂದರೆ ರಫ್ತನ್ನು ಹೆಚ್ಚಿಸ್ಕೊಳ್ಳೋಕ್ಕೆ, ಪ್ರಮುಖವಾಗಿ ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟಲ್ಲಿ ಮತ್ತು ರಫ್ತನ್ನು ಹೆಚ್ಚಿಸ್ಕೊಳ್ಳೋದು ಪ್ರಮುಖವಾದ ಉದ್ದೇಶ ಇದರದ್ದು. ಸೊ ಈ ಒಂದು ಉದ್ದೇಶನ ಈಡೇರಿಸೋಕ್ಕೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಈ ಭಾರತ್ಮಾಲಾ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಎಕ್ಸಾಂಪಲ್ ಕೇಳ್ತಾರೆ, ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದಕ್ಕೆ ಡಿಪಾರ್ಟ್ಮೆಂಟ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಸೊ ಇದು ಯಾವ ಒಂದು ಮಿನಿಸ್ಟ್ರಿ ಆಡಲ್ ಬರುತ್ತೆ. ಸೊ ಭಾರತ್ಮಾಲಾ ಪ್ರಾಜೆಕ್ಟ್ನ ಉದ್ದೇಶ ಏನು ಇದಿಷ್ಟು ತಿಳ್ಕೊಂಡ್ರೆ ಇದ್ರ ಬಗ್ಗೆ ಯಾವುದೇ ಒಂದು ಕ್ವಶನ್ಸ್ ನಿಮಗೆ ಎಕ್ಸಾಮಲ್ಲಿ ಕೇಳಿದ್ರು ನೀವು ಬರೆಯೋಕ್ಕೆ ಈಸಿ ಆಗುತ್ತೆ. ಮತ್ತು ನಿಮಗೆ ಈ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಕ್ವಶನ್ ಬಂದರೆ, ಮೂಲಭೂತ ಸೌಕರ್ಯದಲ್ಲಿ. ಸೊ ಈ ಒಂದು ರೀತಿಯಾಗಿರ್ತಕ್ಕಂಥ ಸ್ಕೀಮ್ಸ್ನ ನೀವು ಸ್ಪೆಸಿಫೈ ಮಾಡಿ ಕೂಡ ನೀವು ಆನ್ಸರ್ ರೈಟಿಂಗಲ್ಲಿ ಬರಿಬೋದು. ಸೊ ಇಲ್ಲೇ ನೋಡಿ, ಭಾರತ್ಮಾಲಾ ಪ್ರಾಜೆಕ್ಟ್ ಆ್ಯಕ್ಚುಲಿ 34,800 ಕಿಲೋಮೀಟರ್ಸ್ ರೋಡ್ಸ್ ಟು ಬಿ ಕನ್ಸ್ಟ್ರಕ್ಟೆಡ್, 5,35,000 ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ಎಕನಾಮಿಕ್ ಕಾರಿಡಾರು, ಇಂಟರ್ ಕಾರಿಡಾರ್ ಅಂದ್ರೇನು, ಇಂಟರ್ ಕಾರಿಡಾರ್ಸ್ ಅಂತಂದ್ರೇನು, ನಮ್ಮ ಒಂದು ಸ್ಟೇಟಿಂದ ರಾಜ್ಯದಿಂದ ರಾಜ್ಯಕ್ಕೆ ಇಂಟರ್ ಕಾರಿಡಾರ್ ಆಗಿರ್ಬೋದು, ನ್ಯಾಷನಲ್ ಕಾರಿಡಾರ್ ಆಗಿರ್ಬೋದು, ಅದರ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡೋಕ್ಕೆ, ಮತ್ತು ಬೇರೆ ಬಾರ್ಡರ್ ರೋಡ್ಸ್ ಆಗಿರ್ಬೋದು, ಕೋಸ್ಟಲ್ ರೋಡ್ಸ್ ಆಗಿರ್ಬೋದು. ಸೊ ಈ ರೀತಿ ಅನೇಕವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಭಾರತ್ಮಾಲಾ ಪ್ರಾಜೆಕ್ಟ್ನ ಅಡಿಯಲ್ಲಿ. ಕನೆಕ್ಟಿಂಗ್ ಇಂಡಿಯಾ ಲೈಕ್ ನೆವರ್ ಬಿಫೋರ್ ಅಂದರೆ ನಮ್ಮ ಸಂಪೂರ್ಣ ಭಾರತವನ್ನು ಎಂಡ್ ಟು ಎಂಡ್ ಕನೆಕ್ಟಿವಿಟಿ ಮಾಡೋಕ್ಕೆ. ಸೊ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರೋದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ. ಇದ್ರ ಬಗ್ಗೆ ಕೂಡ ತಿಳ್ಕೊಬೇಕಾಗತ್ತೆ. ಸೊ ಇಲ್ಲಿ ನಾವು ನೋಡೋದಾದರೆ ನ್ಯಾಷನಲ್ ಹೈವೇ ಅಥಾರಿಟಿ ಅಂದರೆ ಇದು ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸಂಸತ್ತಿನ ಕಾಯ್ದೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಾಯ್ದೆ 1988 ಮೂಲಕ ರಚನೆ ಮಾಡಿರ್ತಕ್ಕಂಥದ್ದು. ಯಾವುದು ಒಂದು ಕಾಯ್ದೆ ತಂದು, ಒಂದು ಸ್ಟ್ಯಾಚ್ಯುಟರಿ ಆ್ಯಕ್ಟ್ ತಂದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರನ ರಚನೆ ಮಾಡಿರ್ತಕ್ಕಂಥದ್ದು. ಸೊ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ನಿರ್ವಹಣೆ ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರಾಸಂಗಿಕ ವಿಷಯಗಳನ್ನು ಇದು ನೋಡ್ಕೊಳ್ತಕ್ಕಂಥದ್ದು. ಫೆಬ್ರವರಿ 1995 ಪ್ರಾಧಿಕಾರ ಆ್ಯಕ್ಚುಲಿ ಕಾರ್ಯಗತಗೊಳಿಸಲಾಯಿತು. ಈ ಪ್ರಾಧಿಕಾರವನ್ನು ಇದು ಆ್ಯಕ್ಟ್ 1988 ಬಂದಿರ್ಬೋದು. ಅದೇ ಈ ಆ್ಯಕ್ಟ್ನ ಮುಖಾಂತರ 95 ಪ್ರಾಧಿಕಾರವನ್ನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಸೊ ಇವಾಗ ಈ ಒಂದು ಭಾರತ್ಮಾಲಾ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಂಡ್ವಿ, ಏನೇನು ಮಾಡಬೇಕು, ಎಂಡ್ ಟು ಎಂಡ್ ಕನೆಕ್ಟಿವಿಟಿ. ಸೊ ಅದು ಸ್ಟೇಟ್ ಟು ಸ್ಟೇಟ್ ಇಂಟ್ರಾ ಕನೆಕ್ಟಿವಿಟಿ ಆಗಿರ್ಬೋದು, ಎಕನಾಮಿಕ್ ಕಾರಿಡಾರ್, ಕೋಸ್ಟಲ್ ರೋಡ್ ಕಾರಿಡಾರ್ ಆಗಿರ್ಬೋದು, ಗ್ರೀನ್ ಫೀಲ್ಡ್ ಎಂಟ್ರೋ ಎಕ್ಸ್ಪ್ರೆಸ್ ವೇ ಅಂತ ಇದೆ, ಬ್ಯಾಲೆನ್ಸ್ಡ್ ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ವರ್ಕ್ಸ್ನ ಕಂಪ್ಲೀಟ್ ಮಾಡೋದು ಇಲ್ಲಿದೆ ನೋಡಿ. ನ್ಯಾಷನಲ್ ಅಂದರೆ ಬ್ಯಾಲೆನ್ಸ್ ಅಂದರೆ ಮೊದಲು ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟಲ್ಲಿ ಏನು ಬ್ಯಾಲೆನ್ಸ್ ರೋಡ್ಸ್ ಇತ್ತು ನಾನು ಈ ಸ್ಟಾರ್ಟಿಂಗ್ ಸ್ಲೈಡಲ್ಲೂ ಹೇಳಿದೆ. ಮತ್ತು ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇ ಅಂತಂದ್ರೇನು, ಗ್ರೀನ್ ಫೀಲ್ಡನ್ನು ग्रीन फील्ड अंदरे ಹೊಸ ಒಂದು ರೋಡ್ಸ್ ಗಳನ್ನ ಮಾಡ್ತಕ್ಕಂತ ಜೊತೆಗೆ ಗ್ರೀನ್ ಫೀಲ್ಡ್ ಅಂದ್ರೆ ಒಂದು ರೋಡ್ ನ ಬದಿಯಲ್ಲೂ ಕೂಡ ನಾವು ಸಸಿಗಳನ್ನು ನೆಡಬೇಕಾಗುತ್ತೆ ಜೊತೆಗೆ ಕೋಸ್ಟಲ್ ರೋಡ್ ನ ಡೆವಲಪ್ಮೆಂಟ್ ಮಾಡ್ತಕ್ಕಂತದಾಗಿರಬಹುದು ಬಾರ್ಡರ್ ರೋಡ್ ನ ಡೆವಲಪ್ಮೆಂಟ್ ಮಾಡ್ತಕ್ಕಾಗಿರಬಹುದು ಅದು ಇಂಟರ್‌ನ್ಯಾಷನಲ್ ಕನೆಕ್ಟಿವಿಟಿಗೆ ಹೆಲ್ಪ್ ಆಗತಕ್ಕಂತ ಬಾರ್ಡರ್ ಆಗಿರಬಹುದು ಅಥವಾ ರಾಷ್ಟ್ರೀಯ ಬಾರ್ಡರ್ ಅಥವಾ ನಮ್ಮ ರಾಜ್ಯ ಬಾರ್ಡರ್ ಗಳಾಗಿರಬಹುದು ಸೋ ಹೀಗೆ ಸೋ ಇಲ್ಲೂ ಹೇಳಿದೀನಿ ನೋಡಿ ಇದು ಪ್ರಮುಖವಾಗಿ ಅತಿ ದೊಡ್ಡ NHDP ಒಂದರಲ್ಲಿ ಬರ್ತದ್ದು ಮತ್ತೆ ಇದು ಉಳಿದ ಈ ಅವಧಿಯಲ್ಲಿ ಉಳಿದಿರತಕ್ಕಂತ NHDP ಏನು ಕಿಲೋಮೀಟರ್ಸ್ ಅವಧಿಯಲ್ಲಿ ಉಳಿದಿರತಕ್ಕಂತ ಪ್ರಾಜೆಕ್ಟ್ ಇದೆ ಆ ಪ್ರಾಜೆಕ್ಟ್ ನ ಕೂಡ ಈ ಒಂದು ಭಾರತಮಾಲಾ ಪ್ರಾಜೆಕ್ಟ್ ಅಂದ್ರಲ್ಲಿ ತಗೋತಾ ಇರತಕ್ಕಂತದ್ದು ಸೋ ಇದಿಷ್ಟು ಕಂಪ್ಲೀಟ್ ಆಗಿರತಕ್ಕಂತರು ಸ್ನೇಹಿತರೆ ಫುಲ್ ಇನ್ಫಾರ್ಮೇಷನ್ ನಾನು ನಿಮಗೆ ಇದರದು ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಸೋ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಪುನಃ ಇನ್ನೂ ಒಂದಷ್ಟು ಸ್ಕೀಮ್ಸ್ ನ ತರ್ತೀನಿ ಒಟ್ಟಿನಲ್ಲಿ ನಾನು ನಿಮಗೆ ಒಂದು 12 ವಿಡಿಯೋ ಪಾರ್ಟ್ ಅಷ್ಟಲ್ಲಿ ನಾನು ನಿಮಗೆ 12 ಅಥವಾ ಮ್ಯಾಕ್ಸಿಮಮ್ 13 ಆಗಬಹುದು ಇನ್ನೊಂದು 3ರಿಂದ ಇವಾಗ 8ನೇ ಪಾರ್ಟ್ 9 10 11 12 ಒಂದು 4 ರಿಂದ 5 ಪಾರ್ಟ್ 13 ಮ್ಯಾಕ್ಸಿಮಮ್ ಅಷ್ಟಲ್ಲಿ ನಾನು ನಿಮಗೆ ಈ ಒಂದು ಸ್ಕೀಮ್ಸ್ ನ ಕಂಪ್ಲೀಟ್ ಮಾಡ್ಕೊಡ್ತೀನಿ ಸೋ ದಟ್ ನಿಮ್ಮ ಪ್ರಿಲಿಮ್ಸ್ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ನಿಮಗೆ ಆನ್ಸರ್ ರೈಟಿಂಗ್ ಪರ್ಸ್ಪೆಕ್ಟಿವ್ ಇಂದ ಇದು ಎಲ್ಲದಕ್ಕೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ನಾನು ವಿಡಿಯೋ ಮುಗಿಸ್ತಾ ಇದೀನಿ ನಿಮಗೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾವ್ದಾದ್ರು ವಿಡಿಯೋಸ್ ಲಿಂಕ್ಸ್ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ ನೀವು ಲೈಕ್ ಮಾಡಿದಷ್ಟು ನಮಗೆ ಪ್ರೋತ್ಸಾಹ ಸಿಗುತ್ತೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಬೇಗ ಕಂಪ್ಲೀಟ್ ಮಾಡೋಕ್ಕೆ ದಿನಕ್ಕೆ 2 ವಿಡಿಯೋ ತರುವಂತ ಒಂದು ಪ್ರೋಗ್ರಾಮ್ ಕೂಡ ಮಾಡ್ತಾ ಇದೀವಿ ನನ್ನ ಒಂದು ಇದರಿಂದ ಸೋ ಮಾಡೋಕ್ಕೆ ತಂದು ನಿಮಗೆ ಹೆಲ್ಪ್ ಆಗೋಕ್ಕೆ ಎಕ್ಸಾಮ್ ಅಷ್ಟರಲ್ಲಿ हेल्प आगे ईजी आगते अंत विडियो मुगिसी नेक्स्ट विडियो सिग्तीनि धन्यवाद।